सोसे ಮರ್ಯಾದೆ ಹೋಗ್ಬಿಡ, ಬೆಳಿಗ್ಗೆ ಕೂತು ಮಾತಾಡೋಣ. ಗಾಯತ್ರಿ, ಕೇಶವನ್ನ ಕರ್ಕೊಂಡು ರೂಮ್ಗೆ ಹೋಗು ಅಂದೆ. ಕೇಶವ, ಏನು ಇದು? ಅಪ್ಪ, ಬೇಡ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಾನು ಹೋಗ್ತೀನಿ, ನನಗೆ ಗೊತ್ತು. ನೋಡಿದ್ರತ್ತೆ ಈ ಸ್ಥಿತಿಲು ನನ್ನ ಹೆಂಗ್ ದೂರ ತಳ್ತಾರೆ ನೋಡಿ. ನೀವು ನಡೆಯೋ ಸ್ಥಿತಿಲಿ ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಮ್ಮ ಅಮ್ಮ, ಅದು ಇವಳು ನೀನು ಮಾತಾಡ್ಬೇಡ, ಹೋಗು, ಬೆಳಿಗ್ಗೆ ಮಾತಾಡೋಣ. ಅಮ್ಮ, ನನ್ ತಪ್ಪಿಲ್ಲ, ಮಾತಾಡ್ಬೇಡ ಅಂದೆ, ಹೋಗೊಳಗೆ. ವಸು, ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ಯಾ? ವಸು, ನಾನು ಹಿಂಗೆ ಕೇಳ್ತಿರೋದು, ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ಯಾ ಅಂತ. ಇಲ್ಲ. ಯಾಕೆ ವಸು, ನನ್ನ ಕಷ್ಟ ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀನ್ ಫೋನ್ ಮಾಡಿರ್ತೀಯ ಅಂತ ಅನ್ಕೊಂಡು ಬಾಸ್ ಹತ್ರ ನಿಮ್ ಕೆಲಸ ಶುರುವಾಗಿದೆ ಅಂತ ಸುಳ್ಳು ಬೇರೆ ಹೇಳಿ ಬಂದಿದ್ದೀನಿ. ಆದ್ರೆ ನೀನು ಅಲ್ಲ ವಸು, ನಿನ್ನ ಗಂಡನ ಪ್ರಾಬ್ಲಮ್ ಬಗ್ಗೆ ನಿಂಗೆ ಸೀರಿಯಸ್ನೆಸ್ ಇಲ್ವಾ? ನಿನ್ ಗಂಡನ ಪ್ರಾಬ್ಲಮ್ ಆದ್ರೆ ಅದು ನಿಮಗೂ ಆದಾಗಲ್ವಾ ಹೇಳು? ಪ್ಲೀಸ್ ಚೇತು, ಅರ್ಥ ಮಾಡ್ಕೋ ಅಂತ ಹೇಳೋದಕ್ಕಿಂತ ಮೊದಲು ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಎಂತ ಸಂದರ್ಭದಲ್ಲೂ ನೀನ್ ನನ್ನ ಕೈ ಬಿಡಲ್ಲ ಅನ್ನೋ ಒಂದೇ ಒಂದ್ ವಿಶ್ವಾಸ ಇಟ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ನಾನ್ ನಿನ್ ಜೊತೆ ಓಡ್ ಬಂದಿದ್ದೀನಿ. ಬಿಟ್ ಬಂದ್ ಮನೆಯವ್ರ ಮುಂದೆ ನಾವು ಬೆಳೆದ್ ನಿಂತು ಏನು ಅಂತ ತೋರಿಸ್ಬೇಕೇ ಹೊರತು ಭಿಕ್ಷೆ ಬೇಡ್ಕೊಂಡು ಹೋಗ್ಬಾರ್ದು. ಅವಾಗ ನಾವೇ ಚೀಪ್ ಆಗೋದು. ಇಷ್ಟಕ್ಕೂ ನೀವ್ ಬೇಡ ಅಂತ ಬಿಟ್ ಬಂದಿರೋರ್ ಮುಂದೆನೆ ಈಗ ಸಹಾಯ ಬೇಡ್ಕೊಂಡು ಹೋಗಕ್ಕೆ ಮನ್ಸಾದ್ರೂ ಹೇಗ್ ಬರತ್ತೆ? ನಾಚಿಕೆ ಆಗತ್ತೆ. ಆಗ್ಲಿ ಬಿಡು, ಇದ್ರಿಂದ ನಮ್ಮ ಜೀವನ ಉದ್ಧಾರ ಆಗತ್ತೆ ಅನ್ನೋದಾದ್ರೆ ಆಗ್ಲಿ ಬಿಡು. ಇದ್ರಿಂದ ನಮ್ಮ ಎಲ್ಲಾ ಪ್ರಾಬ್ಲಮ್ ಗಳು ಸಾಲ್ವ್ ಆಗತ್ತೆ ಅನ್ನೋದಾದ್ರೆ ಭಿಕ್ಷೆ ಬಿಡೋದ್ರಲ್ಲಿ ತಪ್ಪೇನಿದೆ? ಸ್ವಾಭಿಮಾನ ಅನ್ನೋದು ಒಂದಿರತ್ತೆ, ಇಟ್ಕೊಂಡ್ರೆ ಇರತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿ ಜೀವನ ನಡೆಸೋದಿಕ್ ಆಗೋದಿಲ್ಲ, ಬದುಕನ್ನ ನಡೆಸೋದಿಕ್ ಆಗೋದಿಲ್ಲ. ಚೇತು, ನೀನ ಈಗ ಮಾತಾಡ್ತಾ ಇರೋದು? ಮಾತಾಡ್ಲೇಬೇಕು, ವಿಧಿ ಇಲ್ಲ. ನನಗೆ ಕೆಲ್ಸ, ಓಡಾಡೋ ಗಾಡಿ, ಇರೋಕ್ ಈ ಮನೆ ಎಲ್ಲ ಕೊಟ್ಟಿರೋದು ನಮ್ಮ ಬಾಸ್. ಇನ್ಫ್ಯಾಕ್ಟ್ ನನ್ಗೊಂದು ಜೀವನ ಅಂತ ಕಟ್ಕೊಟ್ಟಿರೋದೇ ನನ್ನ ಬಾಸು. ಇನ್ನೊಂದು ಮೂರ್
ಮೂರು ತಿಂಗಳಲ್ಲಿ ನನ್ನ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದುವರೆಗೂ ನಾನು ಏನೇನು ಕೇಳಿದ್ದೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರು ಕೇಳಿದ ಇದೊಂದು ಕೆಲಸ ನಾನು ಮಾಡಿಕೊಡ್ಲಿಲ್ಲ ಅಂದ್ರೆ ಇದನ್ನೆಲ್ಲ ವಾಪಸ್ ಕಿತ್ಕೋತಾ ಹೋಗ್ತಾರೆ. ಬಂಗಾರದಂತ ಜೀವನ ಬೀದಿಗೆ ಬರುತ್ತೆ, ಬದುಕು ಬರ್ಬಾತಾಗತ್ತೆ. ಆಗ್ಲಿ ಬಿಡು, ರೋಡಿಂದನೇ ನಮ್ ಜೀವನ ಸ್ಟಾರ್ಟ್ ಮಾಡೋಣ. ಯಾವೊಂದು ಆಶ್ರಯದಲ್ಲಿ ಬದುಕೋಕ್ಕಿಂತ ನಮ್ ಗುಡ್ಸಲಲ್ಲಿ ಬದುಕೋಣ. ಜೀವನ ಹೇಳಿದಷ್ಟು ಸಿಂಪಲ್ ಆಗಿರಲ್ಲ ತಿಳ್ಕೋಬಸುದ. ನೀನು ಬಂಗಾರದ ಸ್ಪೂನ್ ಅನ್ನ ಬಾಯಲ್ಲಿಟ್ಕೊಂಡು ಬೆಳೆದೋಳು. ನಿನ್ ತಾತ ಬೇಕ್ ಬೇಕಾದಾಗ ದುಡ್ಡು ಕೊಟ್ಟಿರ್ತಾರೆ, ಬೇಕಿದನ್ನ ತಂದು ಮನೇಲಿ ಬಿಸಾಕಿರ್ತಾರೆ. ಆದ್ರೆ ನಾನು ಕಷ್ಟದಲ್ಲಿ ಬೆಳೆದು ಬಂದವನು, ತಟ್ಟೆಯಲ್ಲಿ ಅನ್ನದಗಳನ್ನ ಏಡಿಸಿ ಏಡಿಸಿ ತಿಂದೋನು. ನಾನು ಮತ್ತೆ ಆ ಲೆವೆಲ್ಗೆ ಹೋಗಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ನನ್ನ ಕಷ್ಟನ ನನ್ನ ಹೆಂಡತಿ ಅನುಭವಿಸ್ಬಾರ್ದು. ಅದಕ್ಕಿಂತ ಹೆಚ್ಚಾಗಿ ನಾಳೆ ನಮ್ಮಿಬ್ಬರಿಗೂ ಹುಟ್ಟೋ ಮಗು ಆ ಕಷ್ಟಗಳನ್ನ ಅನುಭವಿಸ್ಬಾರ್ದು. ಬಿಡು, ನನ್ನ ವಿಷಯ ಬಿಡು, ನನ್ನ ಕಷ್ಟ ನಾನು ಹೆಂಗೋ ಅನುಭವಿಸ್ತೇನೆ. ಆದ್ರೆ ನಮ್ಮ ಮಗುನ ದೃಷ್ಟಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡು. ನಾಳೆ ಅದಕ್ಕೆ ನಾವು ಒಂದು ಸ್ವೆಟ್ರ್ ಕೊಡ್ಸೋ ತಾಕತ್ತು ನಮ್ಗಿಲ್ಲ ಅಂದ್ರೆ, ಅದಕ್ಕೊಂದು ಔಷಧಿ ಕೊಡಿಸೋ ಚೈತನ್ಯನೂ ನನ್ನ ಜೋಬಿಗಿಲ್ಲ ಅಂದ್ರೆ ಹೇಗೆ? ದಯವಿಟ್ಟು ನಿಮ್ಮ ತಂದೆ ಹತ್ರ ಮಾತಾಡಿ, ಆ ಜಾಗನ ನಮ್ಮ ಬಾಸಿಗೆ ಸಿಕ್ಕೋ ಹಾಗೆ ಮಾಡಿ. ಇಲ್ಲ, ನಮ್ಮ ತಂದೆ ಹತ್ರ ಮಾತಾಡೋದಕ್ಕೆ ನಂಗೆ ಮುಜುಗರ ಆಗುತ್ತೆ. ಹಾಗಾದ್ರೆ ನೀನು ಮಾತಾಡೋದಿಲ್ಲ? ಇಲ್ಲ, ಬೇರೆ ಯಾವ್ದಾದ್ರು ದಾರಿ ಇದ್ರೆ ನೋಡು ಚೇತು. ಇದೆ ಬೇರೆ ದಾರಿ, ಇದೆ ಅದು ನನ್ನ ಸಾವು. ಚೇತು ಪ್ಲೀಸ್, ಸಾಯೋ ಮಾತೆಲ್ಲ ಆಡ್ಬೇಡ. ನನಗೆ ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ ಚಿನ್ನ, ಇದೊಂದೇ ಇರೋದು. ಯೋಚನೆ ಮಾಡು ಚೇತು. ಫೋನ್ ಮಾಡ್ತೀನಿ. ಈ ಒಗ್ಗಟ್ ಮನೆಗೆ ಅದು ಏನಾಗೋಯ್ತು? ಮೊದಲೆಲ್ಲ ಒಳ್ಳೇದೇ ಆಗ್ತಿತ್ತು, ಈಗ ಆಗ್ತಿರೋದೆಲ್ಲ ಬರೀ ಕೆಟ್ಟದ್ದೆ. ಒಂದ್ ಕಡೆ ನನ್ ಮಗಳು ಹೋಗಿತ್ತು, ಮದುವೆ ನಿಂತಿತ್ತು, ಇವತ್ ಕೇಶವ ನೋಡಿದ್ರೆ ಈ ರೀತಿ. ಯಾರೇ ಅದು ಇಷ್ಟೊತ್ತಿನಲ್ಲೇ? ಅಪ್ಪ, ಕಡೆಗೂ ಈ ಪಾಪಿ ಅಪ್ಪ ಜ್ಞಾಪಕಕ್ಕೆ ಬಂದ. ಹೊರಗಡೆ ಚಳಿ ಜಾಸ್ತಿ ಇದೆ, ನಿನಗೆ ಐಸ್ ಕ್ರೀಮ್ ತಿನ್ನೋ ಚಟ ಬೇರೆ, ನಿನಗೆ ಟ್ಯಾನ್ಸಿಲ್ಸ್ ಇದೆ ಅನ್ನೋದನ್ನ ಮರಿಬೇಡ ಮಗಳೇ. ನೋಡು, ಎಲ್ಲೇ ಓಡಾಡಿದ್ರು ಬೆಚ್ಚಿಗೆ ಬಟ್ಟೆ ಹಾಕೊಂಡು ಓಡಾಡು. ಮಾತಾಡು ಮಗಳೇ, ಮಾತಾಡು. ಅಪ್ಪ, ನಾನು ನಿನ್ನ ಜೊತೆ ಮಾತಾಡಬೇಕು, ಸಿಗ್ತೀಯಾ? ಸಿಗ್ತೀನಿ ಮಗಳೇ, ಸಿಗ್ತೀನಿ. ಎಲ್ಲಿಗೆ ಬರಬೇಕು ಅಂತ ಹೇಳಮ್ಮ? ನಾಳೆ ಬೆಳಗ್ಗೆ 10 ಗಂಟೆಗೆ ಕಾರಂಜಿ ಪಾರ್ಕ್ ಹತ್ರ ಬಾ, ನಾನು ಕಾಯ್ತಾ ಇರ್ತೀನಿ. ಹಲೋ ಮಗಳೇ, ಮಾತಾಡು ಮಗಳೇ, ಹಲೋ. ಸ್ಟಾಫ್ ಆಗಿದೆ, ಹಾಳಾದ ಬ್ಯಾಟ್ರಿ ಮುಗಿದೋಯ್ತು ಅಂತ ಕಾಣಿಸುತ್ತೆ. ಇಲ್ಲ, ನನ್ನ ಕರ್ಮ. ನಾಳೆ ಮೀಟ್ ಮಾಡ್ತಾ ಇದ್ದೀವಿ, ಸಂತೋಷನ? ನನಗೂ ಬಲವಂತ ಮಾಡಕ್ಕೆ ಇಷ್ಟ ಇರಲಿಲ್ಲ ಬಸು, ಆದ್ರೆ ನನ್ನ ಪರಿಸ್ಥಿತಿನೂ ಅನಿವಾರ್ಯ.
ಬೇಜಾರು ಮಾಡ್ಕೋಬೇಡ. ಐ ಆಮ್ ಸಾರಿ. ತಾತಾ, ಅದು ನಿನ್ನೆ ನಾನು ಕೇಶವ ಮಾಡಿರೋ ತಪ್ಪಿಗೆ ಸಮರ್ಥನೆ ಕೊಡು ಅಂತ ನಿನ್ನೆ ನಿನಗೆ ಕರೆಸಿಲ್ಲ. ಮಾತಾಡುವಾಗ ಪ್ರಜ್ಞೆ ಜೊತೆಯಲ್ಲಿ ಇರಬೇಕು. ಆದ್ರೆ ಅದು ನಿನ್ನೆ ರಾತ್ರಿ ನಿನ್ ಜೊತೆ ಇರಲಿಲ್ಲ ಅಂತ ಗೊತ್ತಾಯ್ತು. ಏನ್ ನಿನ್ ತೊಂದ್ರೆ? ಅದು ಯಾಕೋ ಈ ಸ್ಥಿತಿ ಇಳಿದು ಬಿಟ್ಟಿದ್ಯಾ? ನಿನ್ನೆ ಆಗಿದ್ದ ಘಟನೆ ಕೇಳಿದಾಗಿನಿಂದ ನನಗೆ ಸಿಟ್ಟು ಬರಲಿಲ್ಲ ಕಣು, ಬೇಜಾರಾಯ್ತು. ಆ ಬೇಜಾರನ್ನು ಹೇಳ್ಕೊಳೋಕೆ ಈ ಮನೆ ಸರಿಯಾದ ವಾತಾವರಣ ಇಲ್ವಲ್ಲ ಅಂತ ನೋವಾಯ್ತು. ಆಗಿರೋ ಬೇಜಾರಿಗೆ ಕುಡಿತ ಉತ್ತರ ಆಗುತ್ತ ಕೇಶವ? ಅದರ ಬದಲು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ತಂದ್ಕೋಬಹುದು. ಈ ಕುಡಿತ ಅನ್ನೋದು ರಾಕ್ಷಸ ಕಣು, ಅದು ಸಮಾಧಾನ ಮಾಡೋ ನೆಪದಲ್ಲಿ ಸಂಬಂಧಗಳನ್ನ ಸಾಯಿಸಿಬಿಡುತ್ತೆ. ಕೊನೆಗೊಂದು ದಿವಸ ನಿನ್ನನ್ನು ಬಲಿ ತಗೊಳುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದೆ ಹೋಯ್ತಲ್ವ ನಿಮಗೆ. ಏನು ಉತ್ತರ ಕೊಡ್ಬೇಕು ಅಂತ ನನಗೊಂದು ಅರ್ಥ ಆಗ್ತಿಲ್ಲ ತಾತ. ಆದ್ರೆ ನನಗ್ ಗೊತ್ತಾಗತ್ತೆ, ಬಹುಶಃ ಈ ಮನೆಯಲ್ಲಿ ನಿಮ್ಮಿಬ್ಬರಿಗೂ ಸಾಕಷ್ಟು ಪ್ರೈವೇಸಿ ಸಿಗ್ತಿಲ್ಲ ಅನ್ನೋದೇ ಕಾರಣ ಆಗಿರಬಹುದು ಅಲ್ವಾ? ಈ ಪ್ರೈವೇಸಿಲಿ ಪ್ರಾಣ ಹಿಂಡೋ ಹೆಂಡತಿ ದರ್ಬಾರ್ ನಡೀತಿದೆ ತಾತ. ಆದ್ರೆ ಅದನ್ನ ಹೇಗೆ ಹೇಳಿ ನಿಮ್ಗೆ? ನಿನ್ನ ಬೇಜಾರಿಗೆ ಅದೇ ಕಾರಣ ಇರಬಹುದು. ಗಾಯತ್ರಿ, ನೀನು ನಿನ್ನ ಗಂಡ ಒಂದು 15 ದಿವಸ ಬೇರೆ ಯಾವುದಾದ್ರೂ ಊರಿಗೆ ಟೂರ್ ಅಂತ ಹೋಗಿ ಬನ್ನಿ. ಒಂದು ಸಂಸಾರದ ಮಧ್ಯೆ ಹೊಂದ್ಕೊಳ್ಳೋದಕ್ಕೆ ಮುಂಚೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬೇಕು. ಅದರ ಅಗತ್ಯ ಇವಾಗೇನು ಇಲ್ಲ ಮಾವಯ್ಯ. ಆದರೆ ಕೇಶವನಿಗೆ ಅದರ ಅಗತ್ಯ ಇದೆ. ನೀನು ಅವನ ಜೊತೆ ಹೋಗಿ. ಬೇಡ ತಾತ, ಆಗಿದ್ದನ್ನ ಮರ್ತಿ, ಮೇಲೆ ಇದೆಲ್ಲ ಆಗಲ್ಲ. ಆಗಬಾರದು ಕಣ್ಣು. ವಿಷಯ ತಿಳಿದ್ಮೇಲೆ ನಿನ್ನೆ ಇಡೀ ರಾತ್ರಿ ಎಷ್ಟು ದುಃಖ ಪಟ್ಟಿದ್ದೀನಿ ಗೊತ್ತಾ? ನನ್ನ ಕಣ್ಣು ಮುಂದೆ ನನ್ನ ಮೊಮ್ಮಗ ಹೀಗಾಗಲ್ಲ, ನಾನು ನೋಡೋದಕ್ಕೆ ನನ್ನ ಕೇಳಾಗಲ್ಲಪ್ಪ. ನಮ್ಮಲ್ಲಿ ಏನಾದರೂ ತಪ್ಪಿದ್ರೆ ಹೇಳು, ನಾವು ತಿದ್ಕೋತೀವಿ. ಅದು ಬಿಟ್ಟು ಈ ಕುಡಿತಕ್ಕೆ ದಾಸ ಆಗ್ಬೇಡ ಕಣ. ತಾತ, ಇನ್ ಮೇಲೆ ಎಂತ ತಪ್ಪು ನಡೆಯಲ್ಲ ತಾತ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕುಡಿದೆ ಅದಕ್ಕೇನು ಕಾರಣ ಅಂತ ಇನ್ನೊಂದು ಸರ್ತಿ ನಾನು ಕೇಳೋದಿಲ್ಲ. ಆದರೆ ಇವತ್ತು ನನಗೆ ಮಾತು ಕೊಡಬೇಕು. ಜೀವನದಲ್ಲಿ ಏನೇ ಆದರೂ ಇನ್ನೊಂದು ಸರ್ತಿ ಕುಡಿಯೋದಿಲ್ಲ ಅಂತ ಮಾತು ಕೊಡ. ಇನ್ಯಾವತ್ತು ಏನೇ ಆದ್ರೂ ನಾನು ಕುಡಿಯಲ್ಲ, ಕುಡಿಯಲ್ಲ. ಅಯ್ಯೋ ಮುದುಕ, ನೀನೇನೋ ಹೊಡೆದು ಬಡ್ದು ಮಾಡಿ ರಾಧ ಅಂತ ಮಾಡ್ತೀಯ ಅಂದ್ರೆ ಅದು ಕರೆದು ಮಾತು ತಗೋತಿದ್ಯಲ್ಲ. ಈ ಮನೆಯಲ್ಲಿರೋರ್ಗೆಲ್ಲ ಮಾತು ತಗೊಳ್ಳೋದು ಬಿಟ್ರೆ ಬೇರೆ ಏನು ಬರೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ತಗೊಂಡು ಮಾತನ್ನ ಮುಡಿಸೋ ಹೆಣ್ಣು ಆಯ್ತ್ರಿ. ನಿನ್ನ ಗಂಡ ಬಂಗಾರ ಕಣಮ್ಮ, ಏನೋ ಇದೊಂದು ಸರ್ತಿ ತಪ್ಪು ಮಾಡಿಬಿಟ್ಟಿದ್ದಾನೆ.
ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಕ್ಷಮಿಸ್ಬಿಡ. ಅಯ್ಯೋ ಮಾವಯ್ಯ, ಅವ್ರನ್ನ ಕ್ಷಮಿಸೋದಕ್ಕೆ ನಾನ್ ಯಾರು? ಅವ್ರಿಗೇನ್ ಬೇಜಾರಾಗಿದೆಯೋ ಅದನ್ನ ಅವ್ರು ಮರೆತ್ರೆ ಸಾಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾರು ಏನು ಮಾಡಬೇಕಾಗಿಲ್ಲ. ಸದ್ಯಕ್ಕೆ ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂತು. ಇವತ್ತಿಂದ ಹೊಸ ಬದುಕನ್ನು ಕೊಡಪ್ಪ ಅಂತ ದೇವರು ಹೇಳ್ತಾರೆ. ಎಷ್ಟೇ ಆದರೂ ನನ್ನ ಮಗಳು ಟೈಮಿಗೆ ಸರಿಯಾಗಿ ಬಂದೇ ಬರ್ತಾಳೆ. ನಾನೇ ಬೇಗ ಬಂದು ಅವಳು ಟೈಮಿಗೆ ಸರಿಯಾಗಿ ಬರಲಿಲ್ಲ ಅಂತ ಅನ್ಕೋತಿದ್ದೆ. ಮಗಳೇ ಹೇಗಿದ್ಯಾ ಮಗಳೇ? ಅಯ್ಯೋ ಸಣ್ಣ ಆಗ್ಬಿಟ್ಟಿದ್ಯಲ್ಲ ನನ್ ಕಂತ. ಡಯಟ್ ಶುರು ಮಾಡ್ಕೊಂಡ್ಯೋ ಹಾಗೆ? ನೀನ್ ಹೊಟ್ಟೆಗದ ಆಗಲ್ಲಮ್ಮ, ನಮ್ದು ಚೆನ್ನಾಗಿ ತಿನ್ನೋ ಅಂಶ. ನಿನ್ಗೋಸ್ಕರ ತುಪ್ಪದ ಮೈಸೂರು ಪಾಕ್ ತಂದಿದ್ರಿ, ನಿಂಗೆ ಇಷ್ಟ ಅಲ್ವಾ? ಹಾಗೆ ಒಂದ್ಮಳ ಮಲ್ಲಿಗೆ ಹೂ ಇದೆ ಹುಡ್ಕೊ, ನಿನಗೆ ಇದು ಇಷ್ಟ ಅಲ್ವಾ? ಕ್ಷಮಿಸು ಮಗಳೇ, ನನ್ನ ಹತ್ರ ಇದ್ದಿದ್ದು ಸ್ವಲ್ಪನೇ ದುಡ್ಡು, ಅದಕ್ಕೆ ಬರೀ 200 ಗ್ರಾಂ ಮೈಸೂರು ಪಾಕ್ ಮಾತ್ರ ತರೋಕಾಯ್ತು. ಿದೆಯಾ ಮಗಳೇ? ಅಳ್ಬೇಡ ಮಗಳೇ. ಅಪ್ಪ, ನಾನಷ್ಟೆಲ್ಲ ಅವಮಾನ ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ನನ್ ಜೊತೆ ಹೇಗಪ್ಪ ಮಾತಾಡ್ತಿದ್ಯಾ ನೀನು? ಅಪ್ಪ ಅಲ್ವಾ ಮಗಳೇ, ಈ ಅಪ್ಪಂದ್ರೆ ಹಾಗೆ ಯಾವಾಗ್ಲೂ ಸಿಡುತ್ತಿರ್ತಾರೆ, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳಲ್ಲ. ನೀನು ಆ ಅಭ್ಯಾಸ ಬೆಳೆಸ್ಕೋ ಮಗಳೇ, ಇಲ್ಲದೆ ಹೋದ್ರೆ ಪ್ರೀತಿ ಸೂಯಿಸೈಡ್ ಮಾಡ್ಕೊಂಡ್ಬಿಡುತ್ತೆ. ಮಗಳೇ, ಅಳಿಯಂದ್ರ ಜೊತೆ ಬರ್ಲಿಲ್ವಾ? ಕೆಂಪ್ಸು ಮಗಳೇ, ಅಳಿಯಂದ್ರಿಗೆ ನನ್ ಕೈಲಿ ಏನು ತರೋಕ್ಕಾಗ್ಲಿಲ್ಲ. ಬರ್ಲಿಲ್ಲ ಅಪ್ಪ, ಅವ್ರಿಗೇನೋ ಕೆಲ್ಸ ಇತ್ತು. ಹೌದಾ? ಸರಿ ಮಗಳೇ, ನೀನ್ ಸಂತೋಷವಾಗಿದ್ಯಾ ತಾನೆ? ಅಳಿಯಂದ್ರು ಅವ್ರು ತುಂಬಾ ಒಳ್ಳೆಯವ್ರಪ್ಪ, ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ, ಯಾವ್ದಕ್ಕೂ ಕೊರತೆ ಮಾಡಿಲ್ಲ. ಅಷ್ಟೇ ಮಗಳೇ ನನಗೂ ಬೇಕಾಗಿರೋದು, ಒಟ್ನಲ್ಲಿ ನೀನ್ ಚೆನ್ನಾಗಿರ್ಬೇಕು. ಚೆನ್ನಾಗೇ ಇದ್ವಿ ಅಪ್ಪ, ಆದ್ರೆ ಈಗ ಬೇರೆ ಕಡೆಯಿಂದ ತೊಂದರೆ ಶುರುವಾಗಿದೆ. ಬೇರೆ ಅಂದ್ರೆ ಯಾರು ಮಗಳೇ? ಹೆಸರು ಹೇಳು ಸಾಕು, ಅಡ್ಡಡ್ಡ ಮಲಗಿಸ್ಬಿಟ್ಟು ಬರ್ತೀನಿ. ತೊಂದ್ರೆ ಅಂದ್ರೆ ಕಾಟ ಅಲ್ಲಪ್ಪ, ರಿಕ್ವೆಸ್ಟ್. ಕೇಳಿರೋರು ತುಂಬಾ ದೊಡ್ಡವರು, ಅದನ್ನ ಮಾಡದೇ ಇದ್ರೆ ತೊಂದರೆ ಆಗೋದು ನಮ್ಮ ಯಜಮಾನರಿಗೆ. ಅಳಿ ಅಂದ್ರೆ ತೊಂದರೆ ಆಗ್ಬಾರ್ದು ಮಗಳೇ, ಅವ್ರ ತೊಂದರೆ ಆದ್ರೆ ನಿನಗ್ ತೊಂದರೆ ಆದ ಹಾಗೆ ಅಲ್ವಾ? ಅಪ್ಪ, ನನ್ನ ನನ್ನ ಗಂಡನ ಜೀವನ ಉಳಿಸೋದು ಕೈಯಲ್ಲಿದೆ ಅಪ್ಪ. ಹೆದರ್ಕೋಬೇಡ ಮಗಳೇ, ಧೈರ್ಯವಾಗಿರು. ನಿಮ್ಮಪ್ಪ ಇಲ್ವಾ, ಮಗಳ ಜೀವನ ಚೆನ್ನಾಗಿರೋಕೆ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ವಿಷಯ ಏನು ಅಂತ ಹೇಳಮ್ಮ? ಅಪ್ಪ, ನಮ್ಮ ಯಜಮಾನ್ರು ಬಾಸು ದೊಡ್ಡ ಬಿಲ್ಡರು, ಪೀಣ್ಯದ ಹತ್ರ 4 ಎಕರೆ ಜಮೀನ್ ಬೇಕಂತ. ಅಲ್ಲಮ್ಮ, ಅದಕ್ಕೆ ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಅಳಿಯಂದ್ರನ್ನ ಯಾಕೆ ಕೇಳ್ತಿದ್ದಾರೆ? ಯಾಕಂದ್ರೆ ಆ ನಿಮ್ಮ ಅಳಿಯಂದ್ರು ಸೀತಾರಾಮಯ್ಯ ಅವ್ರ ಮೊಮ್ಮಗಳನ್ನ ಮದ್ವೆ ಆಗಿರೋದಕ್ಕೆ. ಅವ್ರ ಕೊಳ್ಳೋ ಜಮೀನಿಗೂ ನಿನಗೂ ಏನಮ್ಮ ಸಂಬಂಧ? ಅವ್ರು ಕೇಳ್ತಾ ಇರೋದು ಪೀಣ್ಯದ ಹತ್ರ ಇರೋ ತಾತನ್ ಜಮೀನ.